ಗುರುವಿನ ಲೀಲೆಯನ್ನು ಯಾರು ಭಕ್ತಿಪೂರ್ವಕವಾಗಿ ಮನಸ್ಸಿಚ್ಛಾಪೂರ್ವಕವಾಗಿ ನಾವು ಕೇಳಬೇಕಂತ ಜೀವನದಲ್ಲಿ. ಆದ್ದರಿಂದ ಇವತ್ತು ಜಗದ್ಗುರು ಮೌನೇಶ್ವರರು ಸಂಚಾರ ಮೂರ್ತಿಯಾಗಿ ಎಲ್ಲ ಕಡೆ ಸಂಚರಿಸುತ್ತಾ ಎಲ್ಲಿಗೆ ಬರ್ತಾರೆ ಅಂದರೆ ವರವಿ ಅಂತಕ್ಕಂಥ ಪುಣ್ಯ ಭೂಮಿಯದ ನಮ್ಮ ಕನ್ನಡ ನಾಡಿನಲ್ಲಿ ಗದಗ ಜಿಲ್ಲೆ ಶಿರಟ್ಟಿ ತಾಲೂಕಿನೊಳಗೆ ಬರ್ತದ ವರವಿ. ಆ ವರವಿಗೆ ಬಂದು ಏನು ವರ ಕೊಡ್ತಾರೆ ಅಪ್ಪೋರು ಜಗದ್ಗುರು ಮೌನೇಶ್ವರರು ಅಂತಂದ್ರೆ ಅಲ್ಲಿ ಬಹಳ ಪವಿತ್ರವಾಗಿರುವಂಥ ಒಂದು ವರ ಅದ. ಹೇಳ್ತಾ ಬಂದಿದ್ದೇವೆ ನಾವು ಪುರಾಣದೊಳಗೆ ಕೇಳಿದೆವು, ಬಾನ ಬೇಕಾದ್ರೆ ಗ್ವಾನಾಳಕ್ಕೆ ಬಾ. ಮೌನೇಶ್ವರ ಹೇಳಿರುವಂಥ ತತ್ವ ನಾನು ದಿನ ಹೇಳ್ತಿರ್ತೇನೆ, ಬಾನ ಬೇಕಾದ್ರೆ ಗೋನಾಳಕ್ಕೆ ಬಾ, ವರ ಬೇಕಾದ್ರೆ ವರವಿಗೆ ಬಾ, ನಿನ್ನೆಲ್ಲ ಚಿಂತೆಯನ್ನು ಬಿಟ್ಟು ತಿಂಥಣಿಗೆ ಬಾ, ಗುರುವಿನ ಭೇಟಿ ಆಗಬೇಕಾದ್ರೆ ನೀ ವೀರಘಟ್ಟಕ್ಕೆ ಬಾ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಂಗೆ ಆ ಗುರುವಿನ ಭೇಟಿ ಆಗುವ ಸಲುವಾಗಿ, ಗುರುವಿನ ದರ್ಶನ ಮಾಡಿಕೊಳ್ಳೋ ಸಲುವಾಗಿ ನಾವೆಲ್ಲ ವೀರಘಟ್ಟಕ್ಕೆ ಬಂದೀವಿ. ಅಡವಿಲಿಂಗ ಮಹಾರಾಜರ ದರ್ಶನ ಆಶೀರ್ವಾದ, ಮಹಾತ್ಮರ ನೆನೆಯುವುದೇ ಘನಮುಕ್ತಿ ಕಾಣಿರೋ ಶಿವಾದವ ಅಂತೇಳಿದು ಹೇಳುತ್ತಾರೆ. ವರವಿಯೊಳಗೆ ಬರುವುದಕ್ಕೆ ವರವಿಯೊಳಗೆ ಭೀಕರವಾಗಿರುವಂಥ ಬರಗಾಲ, ಕುಡಿಯುವ ನೀರಿಗೂ ಕೂಡ ಬರ. ಅಂಥ ಒಂದು ಕುಗ್ರಾಮಕ್ಕೆ ಮೌನೇಶ್ವರರು ಪಾದ ಇಟ್ಟಾರ, ಹಳ್ಳದ ದಂಡಿಯೊಳಗೆ ಕೂತ್ಕೊಂಡಾರ, ಸಿದ್ಧ ಪುತ್ರಿ ತಯಾರು ಮಾಡ್ಯಾರ. ಅಲ್ಲಿ ಭಾಳ ಜನ ಸಾಲಾಗಿ ಹೆಣ್ಣು ಮಕ್ಕಳು ತಾಯಂದ್ರು ಬಂದು ಹಳದೊಳಗೆ ಹಿಂಗೆ ವರ್ತಿ ಹೊಡೆದು ಪಾಳೆ ಹಚ್ಚಿ ನೀರು ತುಂಬಬೇಕಂತ. ಅದು ನಶಿಕಿನಾಗ ಬಂದರೆ ನೀರು ಸಿಗಬೇಕು, ಒತ್ತಾದ್ರೆ ಅದು ನೀರು ಸಿಗ್ತಾ ಇಲ್ಲ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ವರವಿಯಲ್ಲಿ. ಹೀಗಿರುವಾಗ ಮೌನೇಶ್ವರರು ಹಳ್ಳ ದಂಡಿ ಕೂತಿದ್ರು. ಯಾರೋ ಒಬ್ಬ ಅತ್ತಿ ಮನೆಯ ಸೊಸಿ ಕೊಡ ತಗೊಂಡು ಸುಂದರವಾಗಿರುವಂಥ ತಾಂಬೂರದ ಬಿಂದಿಗೆ ತಗೊಂಡು, ಜಕ್ಕಮ್ಮ ಆ ತಾಯಿ ಹೆಸರು, ಹೊಂಟಾಳ ಆಗತಾನೆ ಗಂಡನ ಮನೆಗೆ ನಡೆಯಕ್ಕೆ ಬಂದಳು. 6 ತಿಂಗಳಾಗ್ಯದೆ. ಅತ್ತಿ ಮನೆಯೊಳಗೆ ಭಾಳ ಬೆರಿಕೆ ಇರುವಾಗ ನೀರು ತರಬೇಕು, ಬೆಳಗ್ಗೆ ಹೋದ್ರೆ 4 ತಾಸು ಇಡಬೇಕು ಒಂದು ಕೊಡ ನೀರು ತುಂಬಬೇಕಾದ್ರೆ. ಹಿಂಗೆ ಹೋಗ್ಯಾಳ. ಹೋಗೋದ್ರೊಳಗೆ ಮೌನೇಶ್ವರರು ಅಂದ್ರಂತ, ಯವ್ವ ಯಾರಮ್ಮ ನೀನು ಅಂತ ಕೇಳಿದ್ರೆ, ಯಪ್ಪ ನಾನು ಹಿಂಗೆ ಅತ್ತಿ ಮನೆ ಸೊಸಿ ಇದ್ದೀನಿ. ಹೇಳುವಾಗ ಮೌನೇಶ್ವರರು ಅಂದ್ರಂತ, ಯವ್ವ ನಾನು ಸಿದ್ಧ ಪತ್ರಿಯನ್ನು ಸೇದಬೇಕಾಗ್ಯದ, ಯಾಕಂದ್ರೆ ಮಹಾತ್ಮರು ಸಿದ್ಧಿಗಾಗಿ ಸೇದ್ಯಾರೆ, ಮತ್ತು ಅವರು ಸೇದಾರಂತ ನಾವು ಸೇದಕ್ಕೆ ನೀವು ಸೇದಕ್ಕೆ ಹೋಗಿರಿ, ನಮಗೆ ಚಟ ಆಗ್ತದೆ. ಯಾಕಂದ್ರೆ ತತ್ರಾಣಿ ಒಳಗಿರುವಂಥ ಶರಿಯನ್ನು ಶರೀಫರು ಹಾಲ್ ಮಾಡಿದರು, ಆಗ್ತದೆ ನಮಗೆ. ಯಾಕಂದ್ರೆ ಚಟ ಈಜುಕೋಲ್ ಟು ಚಟ್ಟ, ವ್ಯಸನ ಈಜುಕೋಲ್ ಟು ಸ್ಮಶಾನ, ಸರಾಯಿ ಈಜುಕೋಲ್ ಟು ಸಾಯಿ ಅಂತ ಮುಂದೆ ಟೈಟಲ್ ಕೊಟ್ರೆ. ಅದಕ್ಕೆ ಅಪ್ಪೋರು ಹೇಳ್ತಿರ್ತಾರೆ, ಚಟ ಮಾಡಕ್ಕೆ ಹೋಗ್ಬೇಡ್ರಿ ನೀವು ಅಂತ. ಯಾಕಂದ್ರೆ ಆ ಸಿದ್ಧಪತ್ರಿ ತಯಾರು ಮಾಡಿ ಸಿದ್ಧಯೋಗಿ ಮೌನೇಶ್ವರರು ಹಳ್ಳದ ದಂಡಿ ಮೇಲೆ ಕೂತ್ಕೊಂಡಿರುವಾಗ ಅತ್ತಿ ಮನೆ ಸೊಸಿಗೆ ಅಂದ್ರಂತ, ಯವ್ವ ನಾನು ಅವ ಕಡ್ಡಿಪೆಟ್ಟಿಗೆ ಇದ್ದಿಲ್ಲ, ಈ ಚಿಲುಮಿ ಹೊಡೆದು ಆ ಬೆಂಕಿ ತೆಗಿಬೇಕಂದ್ರೆ ದೂದಳ್ಳಿ ಖಾಲಿಯಾಗಿ ಹೋಗ್ಯಾದ, ಹೆಂಗೆ ಮಾಡಲಿ ಸಿದ್ಧಪತ್ರಿ ಸೇದೋದಕ್ಕೆ, ಹೆಂಗೆ ಮಾಡಲಿ ತಾಯಿ, ಅದಕ್ಕೆ ಮನೆಗೆ ಹೋಗಿ ಒಂದಿಷ್ಟು ಬೆಂಕಿ ತಂದು ಕೊಟ್ಟಿ ಅಂದ್ರೆ ನಿನಗೆ ಪುಣ್ಯ ಬರ್ತದೆ ನೋಡ ತಾಯಿ ಅಂದರು ಇವರು. ಅಂದಾಗ ಯಾರೋ ಸಾಧು ಕಂಡಂಗೆ ಆಗ್ತಾನ, ಈತನಿಗೆ ನಾ ಬೆಂಕಿ ತರಕ್ಕೆ ಹೋದೆ ಅಂದ್ರೆ ನಾನು ನೀರು ತುಂಬಿಕೊಂಡು ಹೋಗೋದೆ, ಯಾವಾಗ ನನ್ನ ಅತ್ತಿ ಭಾಳ ಬೆರಿಕೆದಳ್ರಿ ಮನೆಯಾಗೆಪ್ಪ, ಆದ್ದರಿಂದ ನನಗೆ ಆಗೋದಿಲ್ಲ ಅಂದಳು. ಅಂದಾಗ ಮೌನೇಶ್ವರರು ಅಂದ್ರಂತ, ಯವ್ವ ನೀ ಮನೆಗೆ ಹೋಗಿ ಬೆಂಕಿ ತರದೊಳಗೆ ನಿನ್ನ ಕೊಡ ತುಂಬಿಕೊಡ್ತೀನಿ ಹೋಗು ಅಂದರು. ಅಂತ ಲೀಲಾ ಮೂರ್ತಿ, ಏಪ್ಪ 4 ತಾಸು ಕೂತ್ರ ಒಂದು ಕೊಡ ನೀರು ತುಂಬಲ್ಲ, ಇಂಥದ್ರೊಳಗೆ ನೀ ಮನೆಗೆ ಹೋಗಿ ಬರೋದ್ರಾಗೆ ನೀರು ತುಂಬಿ ಕೊಡ್ತೀನಿ ಅಂತ ಎಷ್ಟು ಸುಳ್ಳು ಹೇಳ್ತೇಪ್ಪ ಅಂದಳು ಆ ಹೆಣ್ಮಗಳು. ಹೇಳಿದಾಗ ಮೌನೇಶ್ವರರು ಅಂದ್ರಂತ, ಯವ್ವ ಸುಳ್ಳು ಹೇಳುವ ಸಾಧು ಇವನಲ್ಲವ, ಜಗತ್ತುದ್ಧಾರ ಮಾಡಲು ಬಂದಿರುವಂಥ ಜಗದೊಡೆಯ ಪರಮಾತ್ಮನ ಪುತ್ರದನವ್ಯವ, ನೀ ವಿಚಾರಣೆ ಮಾಡು, ನಿನ್ನ ಕೈ ಮ್ಯಾಲ ಕೈ ಹಾಕಿ ಆಣಿ ಮಾಡಿ ಹೇಳ್ತೀನಿ, ಹೋಗಿ ಬೆಂಕಿ ತರದೊಳಗಾಗಿ ನಿನ್ನ ಕೊಡ ತುಂಬಿಡ್ತೀನಿ ಹೋಗು ತಂಗಿ ಅಂದರು ಮೌನೇಶ್ವರರು. ಯಾಕೋ ಇಷ್ಟು ಹೇಳ್ತಾನ ತಂದೆ ಸ್ವರೂಪದ ಈ ಮುತ್ಯ ಅಂತೇಳಿದ ಕೊಡ ಇಟ್ಟು ಮನೆಗೆ ಹೋಗಿ ಬೆಂಕಿ ತರಕ್ಕೆ ಹೋದಳಂತ. ಹೋಗೋದ್ರೊಳಗೆ ಸಿದ್ಧ ಪುರುಷನಾಗಿರುವಂಥ ಮೌನೇಶ್ವರರು ಆ ಕುಳಿತುಕೊಂಡು ಧ್ಯಾನ ಮಾಡ್ತಾರೆ. ಯಾಕಂದ್ರೆ ಹಿಂದೊಮ್ಮೆ ಇದೇ ಕೃಷ್ಣಾ ನದಿಯ ತಟದಲ್ಲಿ ಗಂಗಾಂಬೆ ಆ ಗಂಗಾ ಮಾತೆಯಿಂದ ಭಾಷೆ ತೆಗೆದುಕೊಂಡಿದ್ರು.
ಯಾಕಂದ್ರೆ ಅವರು ಧ್ಯಾನ ಕುಳಿತಂಥ ಈ ಪವಿತ್ರ ಜಾಗದಲ್ಲಿ ಭಾಳ ಸಪ್ಪಳಾಗ್ತಿತ್ತಂತ ಈ ಹೊಳಿ ನೋಡ್ರಿ, ನೀವೆಲ್ಲರೇ ಹೊಳಿ ನೋಡ್ರಿ, ಭಾಳ ದಡ 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 ಅಂತ ಸಪ್ಪಳಾಗ್ತದೆ. ಇಲ್ಲಿ ಮೌನೇಶ್ವರನ ಕ್ಷೇತ್ರದಲ್ಲಿ ಭಾಳ ವಿಶೇಷತೆ ಇದೆ, ನೀವು ಲಕ್ಷ್ಯ ಕೊಟ್ಟಿರಲಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ಅಪ್ಪ ಮೌನೇಶ್ವರರು ಧ್ಯಾನಾಸಕ್ತರಾಗಿ ಕುಳಿತಾಗ ಈ ಸದ್ದು ಕಂಡು ಗಂಗಾಮಾತೆ ಕರೆದ್ರಂತ, ಇವ ನನ್ನ ಜಪಕ್ಕ ನಿನ್ನ ಸಪ್ಪಳ ಭಾಳ ಅಡ್ಡಗಾಕತ್ತದವ ಅಂದ್ರಂತ. ಅಂದಾಗ ಆ ಗಂಗಾಮಾತೆ ಕೈ ಮುಗಿದಳಂತ, ಏ ಶಿವಶಂಕರ ಪರಮಾತ್ಮ ಯಪ್ಪ ಏನು ಅಪ್ಪಣೆ ಮಾಡು ಅಂತ ತಿಳಿದು ಕೇಳಿದಾಗ, ಇವ ನನ್ನ ಧ್ಯಾನಕ್ಕೆ ಭಂಗ ಆಗಬಾರ್ದು, ಸೂರ್ಯ ಚಂದ್ರರು ಇರುವರೆಗೂ ಕೂಡ ಈ ತಿಂತಣಿ ವೀರಘಟ್ಟದಲ್ಲಿ ನಾ ತಪಾಗೈತೀನಿವ, ಅದಕ್ಕೆ ಮುಂದೆ ಒಂದು ಮಾರ, ಮುಂದೆ ಒಂದು ಅರದಾರಿ, ಹಿಂದೊಂದು ಅರದಾರಿ, ನಿನ್ನ ಶಬ್ದ ನನಗೆ ಕೇಳಬಾರ್ದವ ಅಂತ ಭಾಷೆ ತಗೊಂಡಾರ ಗಂಗಾ ಮಾತೆಯಿಂದ. ಅದಕ್ಕೆ ನೋಡ್ರಿ ಅಪ್ಪವರು ಮೌನೇಶ್ವರರ ಮೂರ್ತಿ ಮಾಡಿ ನಿಲ್ಲಿಸ್ಯಾರೆ. ಅಲ್ಲಿ ಗಂಗಾ ಮಾತೆ ಕೈ ಮುಗಿದಾಳ ಮೌನೇಶ್ವರರಿಗೆ, ಭಾಷೆ ಕೊಟ್ಟಾಳೆಪ್ಪ, ನಿನ್ನ ಧ್ಯಾನಕ್ಕೆ ನಾ ತಪ ನಿನ್ನ ತಪಕ್ಕ ನಾನು ಭಂಗ ಮಾಡುವುದಿಲ್ಲ, ಹಿಂದೆ ಒಂದು ಹರದಾರಿ ಮುಂದೆ ಒಂದು ಹರದಾರಿ, ನಾನು ನಿನಗ ನಿನ್ನ ಜಪಕ್ಕ ನಿನ್ನ ತಪ್ಪಕ್ಕೆ ನಾನು ಅಡ್ಡಿ ಮಾಡುವುದಿಲ್ಲ, ನಾ ಸಪ್ಪಳಾಗುವುದಿಲ್ಲ, ಎಷ್ಟೇ ತುಂಬಿ ಹೊಳೆ ಬಂದರೂ ಕೂಡ ಅದು ನಿಧಾನವಾಗಿ ಸಾಕ್ತದೆ, ಹಿಂದೊಂದರದಾರಿ ಮುಂದೊಂದರದಾರಿ. ಆಗ ಮೌನೇಶ್ವರ ಅಂದ್ರಂತ, ಇಷ್ಟೇ ಅಲ್ಲವಾ, ನಾನು ಎಲ್ಲಿ ಕರಿತೀನಿ ಅಲ್ಲಿ ನೀ ಬರಬೇಕು, ಇದು ಒಂದು ಕೊಡು ಭಾಷೆ. ಆಯ್ತಪ್ಪ ಅಂತ ತಿಳಿದು ಆ ಗಂಗಾ ಮಾತೆ, ನೀ ಕರದಲ್ಲಿ ನಾ ಬರ್ತೀನಿಯಪ್ಪ ಅಂತ ತಿಳಿದು ಭಾಷೆ ಕೊಟ್ಟಳಂತ. ಆಗ ಒರವಿಯೊಳಗೆ ಕೂತ್ಕೊಂಡು ಮೌನೇಶ್ವರರು ಹೇಳ್ತಾರೆ ಗಂಗಾ ಮಾತೆಗೆ, ಇವ ಗಂಗಾಂಬೆ, ಯಾಕಂದ್ರೆ ಈ ಭಕ್ತರು ಎಷ್ಟೋ ನೀರಿಲ್ಲ, ಪ್ರಾಣಿಗಳು ಅಲುಪ್ತಾ ಇದ್ದಾವೆ, ಬತ್ತಿ ಹೋಗಿಬಿಟ್ಟದ ಈ ಹಳ್ಳ, ಇಲ್ಲಿ ಇರುವಂಥ ಭಕ್ತರು ಹೇಗೆ ಬದುಕಬೇಕವ, ಅದಕ್ಕೆ ನಾ ಇಲ್ಲಿ ಕೂತೀನಿ, ಕೊಡ ತುಂಬಬೇಕಾಗ್ಯದ, ನೀ ಎಲ್ಲಿದೆವ ಒಂದು ಸ್ವಲ್ಪ ಬಂದು ಈ ಕೊಡ ತುಂಬು ಅಂತ ಮೌನೇಶ್ವರರು ಧ್ಯಾನಾಸಕ್ತರಾಗಿ ಕೂಗಿದ್ರ, ಇಲ್ಲಿರುವಂಥ ಕೃಷ್ಣೆ ದಡ ದಡ ದಡನೆ ಗುಡುಗುತ್ತಾ ಆ ಒರವಿಯೊಳಗೆ ಹೋಗಿ ಬುಗ್ಗಿ ರೂಪದೊಳಗೆ ಎದ್ದು ಆ ಕೊಡವನ್ನು ತುಂಬುತ್ತದೆ. ಇವತ್ತಿಗೂ ಕೂಡ ಒರವಿಯೊಳಗೆ ಆ ನೀರದ, ಏಸ ಕಾಲಕ್ಕೂ ಕೂಡ ಬತ್ತಿಲ್ಲದು. ಅಪ್ಪ ಮೌನೇಶ್ವರರು ಅಪ್ಪಣೆ ಮಾಡಿ ಹೋಗ್ಯಾರಂತ, ಸೂರ್ಯ ಚಂದ್ರಾದಿಗಳು ಇರುವರೆಗೂ ನೀನಿಲ್ಲಿ ವಾಸವಾಗಿರು ತಾಯಿ ಅಂತ ಆಶೀರ್ವಾದ ಮಾಡ್ಯಾರ. ಅದಕ್ಕೆ ಅಲ್ಲಿರುವಂಥ ಭಕ್ತರಿಗೆ ಗಂಗಾ ಮಾತೆಯ ವರವನ್ನು ಕೊಟ್ಟರು ಒರವಿಯೊಳಗೆ ಅನ್ನುವಂಥ ಲೀಲೆ ನಾವು ಕೇಳ್ತಾ ಇದ್ದಾವೆ. ಅತ್ತಿ ಮನೆಯ ಸೊಸೆ ಕೊಡ ತುಂಬಿಕೊಂಡು ನಕ್ಕೋಂತ, ಯಪ್ಪ ನಿನ್ನ ಆಶೀರ್ವಾದದಿಂದ ಇಡೀ ಊರು ನಮ್ಮ ಜನಕ್ಕೆಲ್ಲರಿಗೂ ನೀರಾಯಿತು ಗುರುವೇ, ನೀನು ಸಾಮಾನ್ಯನಾಗಿರ್ತಕ್ಕಂಥವನಲ್ಲ ಅಂತೇಳಿದು. ಈ ಒಂದು ಲೀಲೆಯನ್ನು, ಈ ವಾರ್ತೆಯನ್ನು ನಾಡಿನ ತುಂಬೆಲ್ಲ ಕೂಡ ಪಸರಿಸ್ತದೆ. ಒಂದೇ ಎರಡೇ ಅನಂತ ಲೀಲೆಗಳನ್ನು ಅಪ್ಪ ಮೌನೇಶ್ವರರು ಮಾಡುತ್ತಾ ಅವರು ಎಲ್ಲಿಗೆ ದಯಮಾಡಿಸ್ತಾರೆ ಅಂತಂದ್ರೆ, ಕಾಶಿ, ಗೋಕರ್ಣ, ಶ್ರೀಶೈಲ, ಅನಂತ ಆ ಒಂದು ಸಂಚಾರವನ್ನು ಮಾಡುತ್ತಾ ಶ್ರೀಶೈಲದಲ್ಲಿ, ಕಾಶಿಯೊಳಗೆ ಏನು ಲೀಲೆ ನಡೀತದೆ, ಶಿರಸಂಗಿಯೊಳಗೆ ಏನು ಲೀಲೆ ನಡೀತದೆ ಅಂತಕ್ಕಂಥ ವಿಚಾರವನ್ನು ಅದು ಇಂದಲ್ಲ ನಾಳಿನ ದಿವಸ ನಾವು ನೀವುಗಳೆಲ್ಲ ಕೇಳೋಣ. ಇದು ಪವಿತ್ರವಾಗಿರುವಂಥ ಧರ್ಮಸಭೆಯ ಧರ್ಮದ ವೇದಿಕೆ. ಇಲ್ಲಿ ಈಗಾಗಲೇ ಪರಮ ಪೂಜ್ಯರು ಅಪ್ಪವರು ವೇದಿಕೆಯ ಮೇಲೆ ಬಂದು ಆಶೀನರಾಗಿದ್ದಾರೆ. ಎಲ್ಲ ಗಣ್ಯಮಾನ್ಯರು ಅತಿಥಿ ಮಹೋದಯರು ಆಗಮಿಸಿದ್ದಾರೆ.